ಸಚಿ ಪರಮೇಶ್ವರಪ್ಪ ಅವರೇ, ಜಾನಪದ ವಿದ್ವಾಂಸರು ಮತ್ತು ಬಹಳ ವಿಶೇಷವಾಗಿ ಅರಕ್ಷಿತ ಜನಪದ ಕಲಾವಿದರನ್ನ ಬೆಳಕಿಗೆ ತಂದಂತಹ ಮತ್ತು ಉದಯೋನ್ಮುಖ ಬರಹಗಾರರಿಗೆ ಒಂದು ಪುಸ್ತಕ ಪ್ರಕಟಣೆ ಮಾಡಲಿಕ್ಕೆ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥವರು ಮತ್ತು ಈ ದಿನ ಅಭಿನಂದನಾ ಗ್ರಂಥವನ್ನ ಬಹಳ ಅಂತಃಕರಣದಿಂದ ಲೋಕಾರ್ಪಣೆ ಮಾಡಿ ಬಹಳ ವಿಶೇಷವಾದಂತಹ ಮಾತುಗಳನ್ನಾಡಿರ್ತಕ್ಕಂತಹ ಡಾಕ್ಟರ್ ವಿರಾಸವೇಳಿ ಶಿವಣ್ಣ ಅವರೇ, ಕವಿ ಹಾಗೂ ಜನಪರ ಹೋರಾಟಗಾರರು, ಪ್ರವೀಣ್ ಅವರೇ, ಈಗ ಅದು ಸ್ವಲ್ಪ ಸುಂದರ ಕೇಳಿ, ಕವಿ ಹಾಗೂ ಜನಪರ ಹೋರಾಟಗಾರರು ಬಹಳ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭದ್ರಾ ಮೇಲ್ದಂಡೆ ನೀರಾವರಿಯ ಚಳುವಳಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಅದರ ಚಾಲನೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯ ಒಂದು ಚಾಲಕ ಶಕ್ತಿಯಾದಂಥವರು. ಈ ದಿನ ಬಹಳ ಯಾಕೆ ವಿಳಂಬ ಆಯಿತು ಅನ್ನೋದು ನಾವು ಬಹಳ ಹೇಳಿದೆ, ಅದು ಪ್ರಜಾಪ್ರಭುತ್ವದ ಒಂದು ಮಾನವ ಸರಪಳಿಯ ಒಂದು ನಡಿಗೆ ಇದ್ದಿದ್ದರಿಂದ ಅಲ್ಲಿಂದ ಒಂದು ದಾರಿಯಲ್ಲಿ ಹೋಗುವ ಮತ್ತು ಬರುವ ವಾಹನಗಳ ದಟ್ಟಣೆಯಲ್ಲಿ ಅವರು ಬಿಡಿಸ್ಕೊಂಡು ಬರಲಿಕ್ಕೆ ವಿಳಂಬ ಆದಂತಹದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಬಹಳ ಅತ್ಯಂತ ಮನಸ್ವೀಕೃತಿಯನ್ನ ಅವಲೋಕನವನ್ನು ಮಾಡ್ತಾ ಅದ್ರ ಮೇಲೆ ಬಹಳ ಅತ್ಯಂತ ದೂರದೃಷ್ಟಿಯ ಅನೇಕ ಅಂಶಗಳನ್ನು ಬೆಳಚಿರ್ತಾ ಅದನ್ನು ಇವರಿಗೆ ಪ್ರೊಫೆಸರ್ ಎಚ್ ಲಿಂಗಪ್ಪರಿಗೆ ಅನ್ವಯವನ್ನು ಮಾಡ್ತಾ ಆ ಇಡೀ ಕೃತಿಯ ಒಂದು ಘನತೆಯನ್ನ ಎತ್ತಿಡಿದಂತಹ ರೀತಿಯಲ್ಲಿ ಮಾತಾಡಿರ್ತಕ್ಕಂತಹ ಡಾಕ್ಟರ್ ಬಂದಿಗೆರೆ ಜಯಪ್ರಕಾಶ್ ಅವರೇ, ಬಹಳ ವಿಶೇಷವಾಗಿ ಈ ದಿನದ ಅಭಿನಂದನಾ ಕೃತಿಯ ಸಾಧಕರು ಮತ್ತು ಕೇಂದ್ರ ಬಿಂದುಗಳು ಆಗಿರ್ತಕ್ಕಂತಹ ಬಹುಮುಖಿ ಚೇತನ ಆಗಿರ್ತಕ್ಕಂಥವರು ಪ್ರೊಫೆಸರ್ ಎಚ್ ಲಿಂಗಪ್ಪ ಅವರು, ಬಹಳ ಧನ್ಯತೆ ಭಾವದ ಮೂಲಕ ಹಸನ್ಮುಖಿಗಳಾಗಿದ್ದಾರೆ. ಅದಕ್ಕೂ ಕೂಡ ಒಂದು ಒಳ ಆನಂದ ಇದೆಯಲ್ಲ ಮತ್ತು ಅದರ ಬಗ್ಗೆ ಉತ್ಸಾಹ ಇದೆಯಲ್ಲ, ಎಲ್ಲಿಯೋ ಒಂದು ಕಡೆಗೆ ಅವ್ರ ಬಗ್ಗೆ ಅವರಿಗೆ ಅಭಿಮಾನ ಇದೆಯಲ್ಲ, ಅದು ಮುಖಬಿಂಬದಲ್ಲಿ ಒಂದು ಕಳೆಯನ್ನು ಕೊಡ್ತದೆ, ಅದಕ್ಕೊಂದು ಅಂತಃಶಕ್ತಿಯೂ ಕೂಡ ಇದೆ. ಅಂತಹ ಬಹುಮುಖಿ ಚೇತನ ಪ್ರೊಫೆಸರ್ ಎಚ್ ಲಿಂಗಪ್ಪ ಅವರು, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭಾರತೀಯ ಸಾಹಿತ್ಯ ಪರಂಪರೆ ಒಳಗಡೆ ಮತ್ತು ಕನ್ನಡ ಸಾಹಿತ್ಯದ ಪರಂಪರೆ ಒಳಗಡೆ ಅಭಿನಂದನಾ ಗ್ರಂಥಗಳ ಒಂದು ಪರಂಪರೆಯೂ ಕೂಡ ಇದೆ. ಹಾಗಾಗಿ ಅಭಿನಂದನಾ ಗ್ರಂಥ ಅಂತಿದ್ದ ಹಾಗೇನೆ ಕೆಲವು ಆತ್ಮೀಯರು, ಕೆಲವರು ಆಪ್ತರು, ಕೆಲವರು ಸ್ನೇಹಿತರು ಒಗ್ಗೂಡಿ ಏನೋ ಅವರ ಸಮಾಲೋಚನೆಯನ್ನು ಮಾಡಿ ಒಂದು ಕೃತಿ ರೂಪದಲ್ಲಿ ಹೊರಬರುತ್ತೆ ಇರತಕ್ಕಂತಹ ರೀತಿಯಲ್ಲಿ ಸರಳೀಕರಿಸುವ ಕೃತಿಗಳಲ್ಲ ಯಾರಲ್ಲಿ ಇರಬಹುದು. ಆ ವ್ಯಕ್ತಿ ಸಹಜವಾಗಿ ಒಂದು ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ರೀತಿಯ ಒಂದು ಸೃಜನಶೀಲವಾಗಿರ್ತಕ್ಕಂತಹ ಮತ್ತು ಮಾರ್ಗದರ್ಶಿ ಆಗ್ತಕ್ಕಂತಹ ರೀತಿಯ ಒಂದು ಬರಹದ ಅಭಿವ್ಯಕ್ತಿಯ ಕೊಡುಗೆ ಎಷ್ಟು ಮುಖ್ಯ ಆಗಿರುತ್ತೋ ಅದಕ್ಕೆ ಪೂರಕವಾಗಿ ಬದುಕಿನ ಬೆನ್ನೆಲುಬು ಕೂಡ ಅಷ್ಟೇ ಮುಖ್ಯ ಆಗಬೇಕು. ಬರೀ ಬರಹದ ತಮ್ಮ ಏನು ಸಂವೇದನೆಯ ಸ್ಪಂದನೆಯ ಕೃತಿಗಳ ಮೂಲಕನೇ ಇಡೀ ಅನೇಕರ ಮನಸ್ಸನ್ನ ಗೆಲ್ಲುವ ಮತ್ತು ಅವರಿಗೆ ಪ್ರೀತಿ ಪಾತ್ರರಾಗುವ ಅಭಿಮಾನವನ್ನು ಹೊಂದುವಂತಹ ರೀತಿಯಲ್ಲಿ ಸಹಜವಾಗಿ ಸ್ನೇಹ ಮನಸ್ಸುಗಳು ಈ ರೀತಿಯಾಗಿ ಅವ್ರ ಬಗ್ಗೆ ಏನಾದರೂ ಒಂದು ಚಿಂತನೆ ಅಂದ್ರೆ ತಮ್ಮ ಅಭಿವ್ಯಕ್ತಿಯನ್ನು ಮಾಡಬೇಕು ಅಥವಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಅಂತಕ್ಕಂತಹ ರೀತಿಯ ಒಂದು ಉತ್ತೇಜನ ಬರುವಂತಹದ್ದು ಕಡಿಮೆ. ನನಗೆ ಬಹಳ ಮುಖ್ಯ ಅನಿಸುವಂತಹದ್ದೇ ಅನೇಕ ಬರಹಗಾರರದ ವಿಷಯ, ಆದರೆ ಅದಕ್ಕೆ ಅವರ ಬದುಕಿದೆಯಲ್ಲ, ಅವರ ವ್ಯಕ್ತಿತ್ವ ಇದೆಯಲ್ಲ, ಇಡೀ ತಮ್ಮ ಉದ್ದಕ್ಕೂ ಕೂಡ ಬಂದಿರತಕ್ಕಂತಹ ರೀತಿಯ ಒಂದು ಪಯಣ ಇದೆಯಲ್ಲ, ಅದು ಬಹಳ ಅತ್ಯಂತ ಅಂತಸತ್ವದಿಂದ ಕೂಡಿದ್ದಾಗ ಅದಕ್ಕೆ ಸಹಜವಾಗಿಯೇ ಪೂರಕವಾಗಿ ಮತ್ತು ಅದಕ್ಕೆ ಅರ್ಥಪೂರ್ಣ ಆಗುವಂತಹ ರೀತಿಯಲ್ಲಿ ಅದರ ಘನತೆ ವ್ಯಾಪಕತೆಯನ್ನು ವಿಸ್ತರಿಸತಕ್ಕಂತಹ ರೀತಿಯಲ್ಲಿ ಅವರ ಬರಹ ಮತ್ತು ಚಿಂತನೆಗಳಿದ್ದಾಗ ಸಹಜವಾಗಿಯೇ ಅವರ ಆತ್ಮೀಯರಿಗೆ ಆಪ್ತರಿಗೆ ಅವರು ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ ಇದೆಯಲ್ಲ ನಿಜವಾಗ್ಲೂ ಕೂಡ ಅನನ್ಯವಾಗಿರುವಂತಹದ್ದು ಮತ್ತು ಬಹಳ ಆದರಣೀಯವಾಗಿರುವಂತಹದ್ದು ಅನುಕರಣೀಯವಾಗಿರುವಂತಹದ್ದು. ಹಾಗಾಗಿ ನಾವು ಕೂಡ ಅವರಿಗೆ ಒಂದು 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 ಸಮಾಜದ ನೈತಿಕ ಜವಾಬ್ದಾರಿ ಇರ್ತದೆ.
ಯಾರೊಬ್ಬ ಬರಹಗಾರರನ್ನ ಅಥವಾ ಮತ್ತು ಬದುಕನ್ನ ಬಲ್ಲಂಥವರು ಅದು ನಿಜವಾಗ್ಲೂ ಕೂಡ ಸಮಾಜಕ್ಕೆ ಒಂದು ವಿಶಿಷ್ಟವಾದಂತಹ ರೀತಿಯಲ್ಲಿ ಅದು ಉನ್ನತೀಕರಣ ಆಗಬೇಕು ಮತ್ತು ಕೊಂಡೊಯ್ಯಬೇಕು ಅಂತಕ್ಕಂತಹ ರೀತಿಯ ಒಂದು ಭಾವನೆ ಮತ್ತು ಅಭಿಪ್ರಾಯಗಳು ಚಿಂತನೆಗಳು ನಡೆದಾಗ ಆಗ ಆ ಬಗೆಯಲ್ಲಿ ಸಹಜವಾಗಿನೇ ಒಂದು ಅಭಿನಂದನ ಗ್ರಂಥವನ್ನು ರೂಪುಗೊಳ್ಬೇಕು ಅಂತಕ್ಕಂತಹ ರೀತಿಯಲ್ಲಿ ಒಂದು ಆಲೋಚನೆ ಬರ್ತಕ್ಕಂತಹದ್ದು ಮತ್ತು ಸ್ನೇಹಿತರು ಕೂಡ ಸೇರುವಂತಹ ಹಿನ್ನೆಲೆ ಒಳಗಡೆ ಈ ರೀತಿಯ ಒಂದು ಕ್ರಿಯಾಶೀಲತೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತೇಳಿ ಅಂತಹ ಕೊಡುಗೆಯನ್ನು ಕೊಟ್ಟಿರುವ ಹಿನ್ನೆಲೆ ಒಳಗಡೆ ಅವರ ಬದುಕು ಮತ್ತು ಬರಹ ಇವೆರಡೂ ಕೂಡ ಸಮನ್ವಯ ಆಗಿ ಅವೆರಡರ ಅನುಸಂಧಾನ ಅವರ ಅನುಭವಗಳೇನಿದೆ ತಿಳುವಳಿಕೆಗಳೇನಿದೆ ಅಧ್ಯಯನ ಏನಿದೆ ಹೋರಾಟದ ಪ್ರವೃತ್ತಿ ಏನಿದೆ ಇವೆಲ್ಲವೂ ಕೂಡ ಒಂದು ಕೆಲವು ಸಮಗ್ರವಾಗಿ ರೂಪುಗೊಂಡಾಗ ಮಾತ್ರ ಆ ಬಹುಮುಖಿ ಚೇತನದ ಹಿನ್ನೆಲೆ ಒಳಗಡೆ ಅನೇಕ ಹಲವತ್ತು ಹಲವು ಆತ್ಮೀಯರು ಸೇರಿ ಈ ಬಗೆಯ ಒಂದು ಅವರ ಬಗೆಗೆ ಒಂದು ತಮ್ಮ ಏನು ತಮ್ಮ ಅಭಿಲಾಷೆಯನ್ನ ತಮ್ಮಲ್ಲಿರ್ತಕ್ಕಂತಹ ರೀತಿಯ ಅಭಿಪ್ರಾಯಗಳನ್ನ ಅವರ ಕೃತಿಗಳ ಬಗ್ಗೆ ಇರ್ತಕ್ಕಂತಹ ವಿಮರ್ಶೆಯ ಒಳಗು ನೋಟಗಳನ್ನ ಒಂದು ರೀತಿಯಲ್ಲಿ ಅಭಿವ್ಯಕ್ತಿಪಡಿಸುವ ಒಂದು ಕೃತಿ ರೂಪದಲ್ಲಿ ಬರುವಂತಹದ್ದು ಕೂಡ ಇದು ನನಗನಿಸಿರುವ ಹಾಗೆ ಯಾರು ಯಾರೇ ಬಹುದಲ್ಲ ಇಲ್ಲಿ ಅನೇಕರು ಇದ್ದಾರೆ ಅವರೆಲ್ಲ ಹೆಸರನ್ನ ಹೇಳ್ತಾ ಹೋದ್ರೆ ಸಮಯ ಇಲ್ಲ ಈಗಾಗಲೇ ನನಗೂ ಹಸುವಾಗಿದೆ ಎಲ್ಲರಿಗೂ ಹಸುವಾಗಿದೆ ಕಟ್ಟಡಕ್ಕೆ ಆಗ್ತಾ ಇಲ್ಲ ಆದ್ರೂ ಕೂಡ ಒಂದು ಕರ್ತವ್ಯ ಇದೊಂದು ಜವಾಬ್ದಾರಿ ಮತ್ತಿದನ್ನು ನಾವು ಸಂಯೋಜನೆ ಮಾಡಲಿಕ್ಕೆ ಆಯೋಜನೆ ಮಾಡಲಿಕ್ಕೆ ಆಗಲ್ಲ ಅನ್ನುವ ಕಾರಣದಿಂದಾಗಿ ಇದು ನಡುವೆನೆ ನಾವು ಕೂತಿದ್ದೀವಿ ಅನಿವಾರ್ಯ ಕೂಡ ಅದನ್ನು ಒಪ್ಕೊಳ್ಬೇಕು ಹಾಗಾಗಿ ಇದೊಂದು ಸಾಮಾಜಿಕ ಜವಾಬ್ದಾರಿ ಅಂತ ನಾನಾದ್ರೂ ಕೂಡ ಭಾವಿಸಿದೆ ಇಲ್ಲಿ ಅನೇಕರಿದ್ದಾರೆ ಸುಮ್ಮನೆ ಅವರ ಕೃತಿಗಳು ಬರೆದು ಅವರ ಬದುಕು ಇಷ್ಟು ನಿಜವಾಗ್ಲೂ ಕೂಡ ಒಂದು ಸಮಾಜಕ್ಕೆ ಹಸನಾಗಿದೆ ಅದು ಮಾರ್ಗದರ್ಶಿ ಆಗ್ತದೆ ಉಪಯುಕ್ತತೆ ಆಗ್ತದೆ ಅಂತಕ್ಕಂತಹ ರೀತಿಯ ಒಂದು ಅಭಿಪ್ರಾಯಕ್ಕೆ ನಾವು ಬಂದ ಮೇಲೆ ಅಂತಹ ಸಂದರ್ಭದಲ್ಲಿ ಒಂದು ಅವ್ರಿಗೆ ಒಂದು ಜವಾಬ್ದಾರಿ ಬರ್ತದೆ ಅದು ನನ್ನ ಪ್ರಕಾರ ಈ ರೀತಿ ಕೊಡುಗೆ ನೀಡಿದಂತಹ ಹಿನ್ನೆಲೆ ಒಳಗಡೆ ಒಂದು ಅಭಿನಂದನ ಕೃತಿಗಳನ್ನು ಕೃತಿಯನ್ನು ಒಳಗೊಂಡು ಬದುಕನ್ನು ಒಳಗೊಂಡು ಮೇಳೈಸುವಂತಹ ರೀತಿಯ ಒಂದು ಅಭಿನಂದನ ಕೃತಿ ತರ್ತಕ್ಕಂತಹದ್ದು ಇದೆಯಲ್ಲ ಅದು ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ನಾನಾದ್ರೂ ಕೂಡ ಭಾವಿಸಿಕೊಂಡಿದೆ ಈ ಹಿನ್ನೆಲೆ ಒಳಗಡೆ ಪ್ರೊಫೆಸರ್ ಎಚ್ ಲಿಂಗಪ್ಪ ಅವರಿದ್ದಾರೆ ಅವರನ್ನ ಕುರಿತು ನಾವು ಏನು ಅಭಿನಂದನ ಗ್ರಂಥವನ್ನ ಗ್ರಂಥದ ಹಿನ್ನೆಲೆ ಒಳಗಡೆ ನಾವು ಅವರೊಂದಿಗೆ ಸಮಾಲೋಚನೆಯನ್ನು ಮಾಡಿದಾಗ ಅನೇಕ ಸ್ನೇಹಿತರ ಜೊತೆ ಸಮಾಲೋಚನೆಯನ್ನು ಮಾಡಿದಾಗ ಪ್ರೊಫೆಸರ್ ಜಿ ಪರಮೇಶ್ವರಪ್ಪ ಅವರು ಮತ್ತು ನಾನು ಮತ್ತು ಅನೇಕ ಸಂಪಾದಕ ಮಂಡಳಿಯ ಅನೇಕ 24 ಅನೇಕ ಆತ್ಮೀಯರಿದ್ದಾರೆ ಆಪ್ತರಿದ್ದಾರೆ ಬದ್ಧತೆ ಉಳ್ಳಂಥವರಿದ್ದಾರೆ ಅವರೆಲ್ಲರನ್ನೂ ಕೂಡ ಒಳಗೊಂಡು ಈ ಬಗೆಯ ಒಂದು ಕೃತಿಯನ್ನು ಹೊರತರಬೇಕು ಅಂತಕ್ಕಂತಹ ರೀತಿಯ ಒಂದು ಹಿನ್ನೆಲೆ ಒಳಗಡೆ ನಾವು ಕ್ರಿಯಾಶೀಲರಾದಂತಹದ್ದು ಅಂತೇಳಿ ಆ ಹಿನ್ನೆಲೆ ಒಳಗಡೆ ಪ್ರೊಫೆಸರ್ ಎಚ್ ಲಿಂಗಪ್ಪರವರ ಒಂದು ಇದರ ಕೃತಿ ರೂಪುಗೊಳ್ಳುವಲ್ಲಿ ಲೇಖನಗಳು ಬರುವಲ್ಲಿ ಮತ್ತೆ ಅವರಿಗೆ ಮರು ನೆನಪು ಮಾಡುವಲ್ಲಿ ಮತ್ತು ಅದನ್ನು ಸಕಾಲಕ್ಕೆ ಅದನ್ನ ಒಂದು ಉತ್ತಮ ಪಡಿಸುವಲ್ಲಿ ಕೂಡ ಸಹಜವಾಗಿಯೇ ಇದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಪಾತ್ರ ಬಹುಮುಖ್ಯವಾಗಿರ್ತಕ್ಕಂತಹ ರೀತಿಯ ಕಾರ್ಯವನ್ನ ಪ್ರೊಫೆಸರ್ ಎಚ್ ಲಿಂಗಪ್ಪ ಅವರು ಕೂಡ ನೆರವೇರಿಸಿದ್ದಾರೆ ಎನ್ನುವಂತಹದ್ದನ್ನು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತಾ ಪೂರ್ವಕವಾಗಿ ನೆನೆಯುತ್ತೇನೆ ಯಾಕಂದ್ರೆ ನಾವೇ ನಿರ್ವಹಿಸಿರಿ ಎನ್ನುವಂತಹದ್ದನ್ನು ಒಪ್ಪಿಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ ಸಾಧ್ಯ ಇಲ್ಲ ಅವರದ್ದು ಕೂಡ ಇದು ಬಹಳ ಮಹತ್ತರವಾದಂತಹದ್ದಿದೆ ಅದರಿಂದ ಒತ್ತಾಸೆಯನ್ನು ಕೂಡ ಡಾಕ್ಟರ್ ವೀರಾಸಮಣಿ ಶಿವಣ್ಣ ಅವರಿಗೆ ಜೊತೆಗೆ ಈಗ ಕೃಷ್ಣಮೂರ್ತಿ ಅವರ ಸನ್ಮಾನ ಆಯ್ತಲ್ಲ ಇದನ್ನು ಯಾರಾದ್ರೂ ಕೂಡ ಕೃತಿ ನೋಡಿದ್ರೆ ಒಂದು ರೀತಿಯಲ್ಲಿ ಒಂದು ಪುಸ್ತಕ ಇದೆಯಲ್ಲ ಒಂದು ಮುತ್ಕೊಳ್ಳೋಣ ಅಂತ ಅನಿಸುತ್ತೆ ಅಷ್ಟು ಸುಂದರವಾಗಿದೆ ಬಹಳ ಕಲಾತ್ಮಕವಾಗಿದೆ ಕೈಯಲ್ಲಿ ಇಟ್ಕೊಂಡ್ರೆ ಏನು ಒಂಥರ ಖುಷಿ ಆಗ್ತದೆ ಅಭಿಮಾನ ಬರ್ತದೆ ಆ ಬಗೆಯಲ್ಲಿ ಮುದ್ರಿಸಿಕೊಟ್ಟಿದೆ ಅವರು ಕೂಡ ಬಹಳ ವಿಶೇಷವಾಗಿ ಇಲ್ಲಿ ನೆನೆಯಬೇಕಾದಂತಹದ್ದು ಅಂತೇಳಿ ಹಾಗಾಗಿ ಇಲ್ಲಿ ಯಾವುದೇ ಒಂದು ಅಭಿನಂದನ ಗ್ರಂಥ ಇದೆಯಲ್ಲ ಒಂದು ಸಮಾಜವನ್ನ ಸುಧಾರಣೀಕೃತಗೊಳಿಸ್ಲಿಕ್ಕೆ ಉನ್ನತೀಕರಣಗೊಳಿಸ್ಲಿಕ್ಕೆ ಇವು ಬಹಳ ಪ್ರಮುಖವಾಗಿರ್ತಕ್ಕಂತಹ ರೀತಿಯ ಪಾತ್ರವನ್ನು ವಹಿಸ್ತಾರೆ ಸುಮ್ಮನೆ ಒಂದು ಯಾವುದೋ ಒಂದು ಅಭಿನಂದನ ಗ್ರಂಥ ಬಂತು ಅಂತೇಳಿ ಒಂದು ಅದು ಕೂಡ ಕೃತಿಗಳಲ್ಲಿ ಒಂದು ಕೃತಿ ಅಂತ ಅಲ್ಲ ಇದೊಂದು ರೀತಿ ಸುಧಾರಣೀಕೃತ ಮಾಡಲಿಕ್ಕೆ ಇನ್ನು ಉನ್ನತೀಕರಣ ಮಾಡಬೇಕು ಅನ್ನುವಂತಹ ಹಿನ್ನೆಲೆ ಅದರಲ್ಲೂ ಕೂಡ 7 ದಶಕದ ಹಿಂದಿರುವಂತಹ ರೀತಿಯ ಸಮಾಜವನ್ನು ನೀವು ನೆನಪು ಮಾಡ್ಕೊಳ್ಳಿ ಆ ಹೊತ್ತು ಎಲ್ಲ ಗ್ರಾಮಗಳು ಇರಬಹುದು ಎಲ್ಲವೂ ಇರಬಹುದು ಅಲ್ಲಿ ಚಾತುರ್ವಣೆಯ ಪದ್ಧತಿಯ ಬೇರುಗಳ ಅಡಿಯಲ್ಲಿದ್ದಾವೆ ಅವುಗಳ ಮೇಲೆ ಬಂಧುತ್ವ ಅಂತಕ್ಕಂತಹ ಮೆರವಣಿಗೆ ನಡೆಯುತ್ತೆ ಜಾತಿ ಭೇದವನ್ನು ಮೀರಿ ಅವ್ರು ಯಾರೇ ಮೇಲೆ ಕೀಳಿದ್ರು ಕೂಡ ಜಾತಿ ಮೀರಿ ಬಾಬ ಅಂತಾರೆ ಚಿಕ್ಕಪ್ಪ ಅಂತಾರೆ ದೊಡ್ಡಪ್ಪ ಅಂತಾರೆ ಎಲ್ಲ ಇದೆ ನಿಜ ಅದ್ರ ನಡುವೆನೂ ಕೂಡ ಸಹಜ ಉಪಸಂಸ್ಕೃತಿಗಳಿದಾವೆ ನಿಜ ಅವ್ರ ನಡುವೆ ಒಂದು ರೀತಿಯಲ್ಲಿ ಅಸ್ಪೃಶ್ಯತೆ ಇರತಕ್ಕಂತಹದ್ದಿರಬಹುದು ಅಸಮಾನತೆ ಇರುವಂತಹದ್ದಿರಬಹುದು ಅವಮಾನ ಸಂಕಟಗಳ ಅವತ್ತು ಬಹಳ ಅತ್ಯಂತ ಉದ್ವಿಗ್ನವಾಗಿತ್ತು ಅನ್ನುವಂತಹ ಒಂದು ಕಾಲಘಟ್ಟದ ಒಳಗಡೆ ಅವರ ಬಾಲ್ಯ ಇತ್ತಲ್ಲ ಆಗ ಅಕ್ಷರ ಇದೆಯಲ್ಲ ಅದು ಅದು ಒಂದ್ ಕಡೆ ಸಹಜವಾಗಿ ಅವರಿಗೆ ಸಂಪತ್ ಮೇಲೆ ಬಲಿತ ಹೋಗ್ತದೆ ಅವರ ಎದೆಗೆ ಬಿದ್ದ ಅಕ್ಷರ ಇದೆಯಲ್ಲ ಅದು ಜೀವನಕ್ಕೆ ಅವರಿಗೆ ಅಕ್ಷಯ ಪಾತ್ರ ಆಯಿತು ಅಂತ ಆ ಅಕ್ಷರವನ್ನೇನಾದ್ರೂ ಕೂಡ ಅವರು ಒಂದು ರೀತಿಯಲ್ಲಿ ಎದೆ ಗಪ್ಪಿಕೊಳ್ಳದೆ ಹೋದ್ರೆ ತನ್ನ ಉಸಿರಾಗಿಸಿಕೊಳ್ಳದೆ ಹೋಗಿದ್ರೆ
ಸಂಕಲ್ಪವನ್ನು ಮಾಡದೆ ಹೋಗಿದ್ರೆ